ಕಲಾವಿದರ ಬಗ್ಗೆ ಕಿರುಪರಿಚಯವನ್ನು ಕೊಡ್ತೀನಿ. ಉಸ್ತಾದ್ ಫಯಾಜ್ ಖಾನ್ ಸಾರಂಗಿಯ ಮನೆತನದಲ್ಲಿ 7ನೇ ತಲೆಮಾರಿನಲ್ಲಿ ಬಂದಂತಹ ಕಲಾವಿದ. ಸಂಪೂರ್ಣ ಸಂಗೀತಮಯ ಕುಟುಂಬ. ಅಲ್ಲಿ ಮೊದಲನೇದಾಗಿ ತಮ್ಮ ತಂದೆ ಉಸ್ತಾದ್ ಅಬ್ದುಲ್ ಖಾದರ್ ಖಾನ್ ಸಾಬ್ ಅವರು ಧಾರವಾಡದ ಆಕಾಶವಾಣಿಯಲ್ಲಿ ಸಾರಂಗಿಯ ನಿಲಯ ಕಲಾವಿದರಾಗಿದ್ದರು ಮತ್ತು ಅತ್ಯದ್ಭುತ ಸಾರಂಗಿ ವಾದಕರು. ಆದರೆ ಫಯಾಜ್ ಖಾನ್ ಅವರ ಕಲಿಕೆ ಏನಿದೆ ಅದು ತಬಲಾ ವಾದಕರಾಗಿ ಆರಂಭ ಆಗುತ್ತೆ. ಅದು ಪಂಡಿತ್ ಬಸವರಾಜ್ ಬೆಂಡಿಗೇರಿಯವರಲ್ಲಿ. ಅಲ್ಲಿ ಸುಮಾರು ಒಂದು ದಶಕದ ಕಾಲ ತಬಲಾ ಅಭ್ಯಾಸವನ್ನು ಮಾಡಿ ಆ ತಬಲಾ ಸಾಥ್ ನೀಡ್ತಾ, ತಬಲಾ ಸ್ವತಂತ್ರ ವಾದನವನ್ನು ನೀಡ್ತಾ ಅಂದಿನ ಕಾಲದ ಯಾರೆಲ್ಲ ದಿಗ್ಗಜ ಕಲಾವಿದರಿದ್ದರು, ಗಾಯನದಲ್ಲಿ ಆಗಿರಬಹುದು, ವಾದನದಲ್ಲಿ ಆಗಿರಬಹುದು, ವಾದ್ಯ ಸಂಗೀತದಲ್ಲಿ ಆಗಿರಬಹುದು, ಅದು ಪಂಡಿತ್ ಬಸವರಾಜ್ ರಾಜ್ಗುರು ಅವರು ಆಗಿರಬಹುದು ಅಥವಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಾಗಿರಬಹುದು, ಹೀಗೆ ಆ ಕಾಲದ ಯಾರೆಲ್ಲ ದಿಗ್ಗಜ ಕಲಾವಿದರಿದ್ದರು ಅವರೊಂದಿಗೆ ತಬಲಾ ಸಾಥ್ ಮಾಡಿದರು. ನಂತರದಲ್ಲಿ ತಮ್ಮ ಮನೆತನದ ವಾದ್ಯವಾದಂತಹ ಸಾರಂಗಿಯನ್ನು, ಸಾರಂಗಿಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ವರ್ಷಗಳ ಕಾಲ ತಮ್ಮ ತಂದೆಯವರಲ್ಲಿ ಸಾರಂಗಿ ಅಭ್ಯಾಸವನ್ನು ಮಾಡಿದರು. ಅವರ ತಂದೆಯವರು ಕಾಲವಾದ ನಂತರ ಪದ್ಮವಿಭೂಷಣ ಪಂಡಿತ್ ರಾಮನಾರಾಯಣ್ ಜಿಯವರಲ್ಲಿ ಸಾರಂಗಿ ಅಭ್ಯಾಸವನ್ನು ಮಾಡಿದರು. ಅದೇ ನಾನು ಮುಂಚೆನೇ ಹೇಳ್ತಿದ್ದೆ, ಸಾರಂಗಿ ವಾದಕರಿಗೆ ಗಾಯನ ಅನ್ನುವಂಥದ್ದು ಬಹಳ ಜೊತೆ ಜೊತೆಯಾಗಿ ಬರುವಂತಹ ಬಳುವಳಿ. ಹಾಗೆ ಗಾಯನವನ್ನು ಕೂಡ ಅಭ್ಯಾಸ ಮಾಡ್ತಾ ಬಂದರು. ಆ ಗಾಯನದ ಕೆಲವಷ್ಟು ತಾಲೀಮುಗಳನ್ನು ಪಂಡಿತ್ ರಂಗನಾಥ್ ಜೋಶಿ ಅವರಲ್ಲಿ ತೆಗೆದುಕೊಂಡರು. ತದನಂತರದಲ್ಲಿ ಬೆಂಗಳೂರಿಗೆ ಬಂದ ನಂತರ ಉಸ್ತಾದ್ ಫಯಾಜ್ ಖಾನ್ರ ಸಂಗೀತ ಪ್ರಪಂಚ ಅದರ ವೈಶಾಲ್ಯತೆಯನ್ನು ಪಡಿತಾ ಹೋಯಿತು. ಸಾರಂಗಿ ಅನ್ನುವಂತಹ ವಾದ್ಯವನ್ನು ಪ್ರತಿ ಕ್ಷೇತ್ರದಲ್ಲಿಯೂ, ಪ್ರತಿ ಸಂಗೀತದಲ್ಲಿಯೂ ಬಳಸ್ತಾ ಬಂದರು. ಅದು ಚಲನಚಿತ್ರ ಕ್ಷೇತ್ರ ಆಗಿರಬಹುದು, ಸುಗಮ ಸಂಗೀತ ಕ್ಷೇತ್ರ ಆಗಿರಬಹುದು, ಕಥಕ್ ನೃತ್ಯ ಆಗಿರಬಹುದು, ಇವೆಲ್ಲದರಲ್ಲಿಯೂ ಕೂಡ ಅವರ ಸಾರಂಗಿ ಮತ್ತು ಧ್ವನಿ ಎರಡನ್ನೂ ಅಷ್ಟೇ ಶಕ್ತವಾಗಿ ಬಳಸಿಕೊಂಡಿತು. ಕನ್ನಡದ ಜನತೆ ಮತ್ತು ಕರ್ನಾಟಕದ ಕಲಾವಿದರು. ತದನಂತರದಲ್ಲಿ ಬಾಲಿವುಡ್ನಲ್ಲಿ ಎ ಆರ್ ರೆಹಮಾನ್ ಅನ್ನುವಂತಹ ಅತ್ಯದ್ಭುತ ಸಂಗೀತ ನಿರ್ದೇಶಕನ ಜೊತೆ ಕೂಡ ಉಸ್ತಾದ್ ಫಯಾಜ್ ಖಾನ್ ಅವರು ಕೆಲಸ ಮಾಡಿದರು. ಅಲ್ಲದೆ ಇತ್ತೀಚಿನ ದಿನಮಾನದಲ್ಲಿ ಭಕ್ತಿ ಸಂಗೀತ ಆಗಿರಬಹುದು, ಗಜಲ್ ಸಂಗೀತ ಆಗಿರಬಹುದು, ಅವೆಲ್ಲವೂ ಕೂಡ ಅವರು ಅತ್ಯಂತ ಆಸಕ್ತಿಯಿಂದ, ಸಂತೋಷದಿಂದ ಪ್ರಸ್ತುತಪಡಿಸುವಂತಹ ಕಲಾ ಪ್ರಕಾರಗಳು. ಅವುಗಳನ್ನು ಕೂಡ ಶುದ್ಧ ಶಾಸ್ತ್ರೀಯ ಸಂಗೀತ ಗಾಯನದ ಜೊತೆಗೆ ಮೇಳೈಸ್ತಾ ಜನರಿಗೆ ಒಂದು ಹೊಸ ರೀತಿಯ ಸಂಗೀತವನ್ನು ಕೇಳ್ಪಡಿಸ್ತಾ ಬಂದಿದ್ದಾರೆ ಉಸ್ತಾದ್ ಫಯಾಜ್ ಖಾನ್ ಅವರು. ಕಲಾವಿದರ ಈ ಒಂದು ಸಂಗೀತದ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಸಂದಿದೆ. ಅದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಅವಾರ್ಡ್ ಆಫ್ ಆಲ್ ಇಂಡಿಯಾ ರೇಡಿಯೋ, ಆರ್ಯಭಟ ಪ್ರಶಸ್ತಿ, ಬೆಸ್ಟ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಪ್ಲೇಯರ್, ಪಂಡಿತ್ ಪುಟ್ಟರಾಜ ಕೃಪಾಭೂಷಣ ಸಮ್ಮಾನ, ಕಲಾಕೌಮುದಿ, ಕಲಾವತಂಸ, ಯುವ ಪುರಸ್ಕಾರ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಉಸ್ತಾದ್ ಫಯಾಜ್ ಖಾನ್ರಿಗೆ ಸಂದಿವೆ. ಇವತ್ತು ಅವರ ಶುದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯನವನ್ನು ಕೇಳಿದ್ದೇವೆ. ಅವರೊಂದಿಗೆ ತಬಲಾದಲ್ಲಿ ಶ್ರೀ ವಿಕಾಸ್ ನರೇಗಲ್, ಪಂಡಿತ್ ರವೀಂದ್ರ ಯಾವಗಲ್ ಅವರ ಶಿಷ್ಯ. ನೆನೆಯೂ ಕೂಡ ಅವರ ತಬಲಾ ವಾದನದ ಒಂದು ಝಲಕನ್ನು ನೋಡಿದ್ದೀವಿ. ಇವತ್ತು ಮತ್ತೆ ಅವರ ತಬಲಾ ವಾದನವನ್ನು ಕೇಳಿದ್ದೇವೆ. ಸಹಗಾಯನದಲ್ಲಿ ಫರಾಜ್ ಖಾನ್ ತಾನ್ಪುರ. ನೆನ್ನೆ ಕೂಡ ಹೇಳಿದೆ, ರಾಜೀವ್ ತಾರಾನಾಥ್ ಅವರ ಶಿಷ್ಯ, ಆತ ಸ್ವತಃ ಸರೋದ್ ವಾದನವನ್ನು ಪಂಡಿತ್ ರಾಜೀವ್ ತಾರಾನಾಥ್ ಅವರನ್ನು ಕಲಿತಾ ಇದ್ದಾನೆ. ಗಾಯನ ಅವರ ಮನೆತನದಲ್ಲಿ ಬಂದಂತಹ ಮತ್ತೊಂದು ವಿದ್ಯೆ, ಅದನ್ನು ಕೂಡ ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾನೆ. ತಾನ್ಪುರ ಸಾಥ್ನಲ್ಲಿ ಪ್ರತೀಕ್ ಮತ್ತು ಅಭಿಲಾಷ್. ಇವತ್ತು ನಮ್ಮ ಸಾಥಿನಲ್ಲಿ ಸಾರಂಗಿನೂ ಇಲ್ಲ, ಹಾರ್ಮೋನಿಯಂನೂ ಇಲ್ಲ, ಬರೀ ತಂಬೂರಿ ಮತ್ತು ಗಾನ. Ah
Ah
ಬೂಮ್ ಶುಭ ದಿನ
ಧನು ಸ ಗ ಮ ಸ ದ ಗ ಮ ದ ಗ ಗ ಮ ದ ನಿ ಮ ಮ ದ ನಿ ಸ ನಿ ದ ದ ನಿ ಸ ಗ ಮ ದ ರೆ ಸ ನಿ ದ ದ ಮ ಗ ರೆ ಸ ನಿ ದ ನಿ ಸ ಗ ಮ ರೆ ಸ ಶುಭ ದಿನ ಆ ಮ ಗ ಗ ಮ ರೆ ರೆ ಸ ನಿ ಸ ಮ ಗ ಗ ಮ ರೆ ದ ನಿ ದ ಮ ಗ ಗ ಮ ರೆ ರೆ ದ ನಿ ದ ದ ನಿ ಸ ಗ ಮ ದ ನಿ ದ ಮ ಗ ಮ ನಿ ದ ಮ ಗ ಮ ದ ಮ ದ ಗ ಮ ರೆ ದ ನಿ ದ ದ ನಿ ಸ ಗ ಮ ದ ನಿ ದ ನಿ ದ ಮ ಗ ಮ ರೆ ದ ನಿ ದ ಸ ನಿ ದ ಮ ಗ ಮ ರೆ ದ ನಿ ದ ದ ನಿ ದ ಮ ಗ ಮ ರೆ ದ ನಿ ದ ಶುಭ ದಿನ ಮದನಿ ದ ಗ ಗ ಮ ರೆ ರೆ ಜ ನಿ ದ ದ ನಿ ಸ ಗ ನಿ ದ ಮ ಗ ಮ ರೆ ದ ನಿ ದ ನಿ ದ ಮ ಗ ಮ ಗ ಮ ರೆ ದ ನಿ ದ ನಿ ದ ದ ನಿ ದ ದ ಸ ನಿ ದ ನಿ ದ ಮ ದ ಮ ಗ ಮ ರೆ ದ ನಿ ದ ನಿ ದ ನಿ ದ ಮ ಗ ಮ ರೆ ದ ನಿ ದ ನಿ ದ ಗ ಮ ರೆ ದ ನಿ ದ ಗ ಮ ರೆ ದ ನಿ ದ ನಿ ದ ನಿ ದ ದ ನಿ ದ ನಿ ದ ಮ ಗ ಮ ದ ಗ ಮ ರೆ ಮ ಗ ಮ ದ ಗ ಮ ರೆ ದ ನಿ ದ ನಿ ದ ನಿ ದ ಗ ಮ ದ ನಿ ದ ನಿ ದ ಗ ಮ ರೆ ದ ನಿ ದ ni da da magamani da da magamada magagamare da ni da ni da da ni da kamani da a basila aila sugad banda aila sugad banda banra aila sugad banda aila rasila man basila aila sugad ಮರಿ ದಾ ಮಗ ಮಗರಿ ದಾರಿ ದೋಗರ ಮರಿ ದಾರಿ ದಾ ಮನ ಬಸಿಲ ಆಯ್ಲ ಸುಗರ ಬನ बंदिश जानी भाई मेरे सामने बैठे हैं और भी कलाकार जानने वाले बैठे हैं. बंदिश गाने का एक मज़ा अपना है जिसमें लयकारी हो, रूहानियत हो. रूहानियत मतलब आत्मा हो. ऐसा नहीं कि बंदिश ऐसे ही गाए जा रहे हैं जैसे अच्छा नहीं लग रहा दिल को तो बेकार है बंदिश.
कुछ लोग इस तरह से भी गाते हैं इसी बंदिश को, आए लासो गरे बैनी, और गले का कुछ मजा ही नहीं रहता है, अजीब किस्म की आवाज़ निकाल के गाते हैं और पूरा दिन खराब हो जाता है। मज़ा होना चाहिए बंदिशों में, बुजुर्गों की बंदिशें हमारी नहीं हैं, उसमें सुकून पैदा होना चाहिए। Right.